ಇಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಬಿಡುಗಡೆ ಮಾಡಿರುವ ಪ್ರಮಾಣಿತ ಕಾರ್ಯಚಟುವಟಿಕೆ ಪ್ರಕ್ರಿಯೆ ಎಸ್ಒಪಿ ಮಾರ್ಗಸೂಚಿಯನ್ನು ಚಿತ್ರರಂಗದ ಪ್ರಮುಖರು ಸ್ವಾಗತಿಸಿದ್ದಾರೆ. ಕನ್ನಡ ಚಿತ್ರ ನಿರ್ದೇಶಕ ಕೆಎಂ ಚೈತನ್ಯ, ಕೊರೋನಾ ಮತ್ತು ಲಾಕ್ಡೌನ್ನಿಂದಾಗಿ ಚಿತ್ರೀಕರಣ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಇದೀಗ ಮುಂಜಾಗ್ರತಾ ಕ್ರಮಗಳೊಂದಿಗೆ ಚಿತ್ರೀಕರಣ ಆರಂಭಿಸಲು ಮಾರ್ಗಸೂಚಿ ಬಿಡುಗಡೆ ಮಾಡಿರುವುದು ಉತ್ತಮ ಬೆಳವಣಿಗೆ. ಕೊರೋನಾದೊಂದಿಗೆ ನಾವು ನಮ್ಮ ಚಟುವಟಿಕೆಗಳನ್ನು ಮುಂದುವರಿಸುವ ಅನಿವಾರ್ಯತೆ ಇರುವುದರಿಂದ ಇದನ್ನು ಸ್ವಾಗತಿಸುವುದಾಗಿ ತಿಳಿಸಿದ್ದಾರೆ. ನಾವು ಲಾಕ್ಡೌನ್ ಅನ್ನು ಮಾಡಿದೀವಿ, ಸಾಕಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ನ ಮೇಂಟೈನ್ ಮಾಡಿದೀವಿ. ಆದರೆ ಹಾಗಂತ ಎಲ್ಲರೂ ಮನೇಲಿ ಕೂತ್ಕೊಂಡು ಏನು ಕ್ರಿಯೇಟ್ ಮಾಡದೆ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಜವಾಬ್ದಾರಿಯಿಂದ ಸಾಕಷ್ಟು ಪ್ರಿಕಾಷನ್ಸ್ನ ತಗೊಂಡು ಹೇಗೆ ಇದನ್ನ ನಾವು ನಮ್ಮ ಕೆಲಸವನ್ನ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಈಗ ಮಿನಿಸ್ಟ್ರಿ ಅವರು ಕೂಡ ಕೆಲವು ಗೈಡ್ಲೈನ್ಸ್ ಕೊಟ್ಟಿರೋದು ಬಹಳ ಸ್ವಾಗತಾರ್ಹ. ಎಲ್ಲರೂ ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ನ ನಿರ್ವಹಿಸಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾ ಎಲ್ಲ ರೀತಿಯ ಪ್ರಿಕಾಷನ್ಸ್ನ ತಗೊಂಡು ನಾವು ನಮ್ಮ ಸಿನಿಮಾ ಶೂಟಿಂಗ್ಗಳನ್ನ ಮತ್ತೆ ಪ್ರಾರಂಭಿಸೋಣ ಅಂತ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ನಟ ಸಂಚಾರಿ ವಿಜಯ್ 6 ತಿಂಗಳ ನಂತರ ಪೂರ್ಣ ಪ್ರಮಾಣದಲ್ಲಿ ಚಿತ್ರೀಕರಣ ನಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಚಿತ್ರರಂಗದಲ್ಲಿ ತೊಡಗಿರುವ ಕಲಾವಿದರು, ತಂತ್ರಜ್ಞರು ಸೇರಿ ಹಲವರಿಗೆ ಅನುಕೂಲವಾಗಲಿದೆ. ಚಿತ್ರರಂಗ ಮತ್ತೆ ಸಹಜ ಸ್ಥಿತಿಗೆ ಎಂದು ಆಶಯ ವ್ಯಕ್ತಪಡಿಸಿದರು. ಒಂದು ಎಸ್ಒಪಿನ ಮೂವೀಸ್ಗಳಿಗೆ ಅಥವಾ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಬಿಟ್ಟಿದೆ. ಅಂದರೆ ಈಗ ಸಿನಿಮಾನ ಪೂರ್ಣ ಪ್ರಮಾಣದಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಿ ಇದೆಲ್ಲ ನಮ್ಮ ಚಿತ್ರರಂಗದವರಿಗೆ ಒಂದು ಸಿಹಿ ಸುದ್ದಿ. ಖಂಡಿತ ನಾವು ಇದನ್ನು ಸರಿಯಾಗಿ ಬಳಸಿಕೊಂಡು ಮತ್ತೆ ಹಿಂದಿ ಚಿತ್ರ ನಿರ್ದೇಶಕ ಸುಭಾಷ್ ಘೈ, ಕೋವಿಡ್-19 ಬಿಕ್ಕಟ್ಟಿನ ನಡುವೆ ಚಿತ್ರರಂಗದ ಕಾರ್ಯಚಟುವಟಿಕೆ ಸ್ಥಗಿತಗೊಂಡಿತ್ತು. ಇದೀಗ ಟಿವಿ ಮಾಧ್ಯಮ ಮತ್ತು ಚಲನಚಿತ್ರ ನಿರ್ಮಾಣಕ್ಕೆ ಮಾರ್ಗಸೂಚಿ ಬಿಡುಗಡೆ ಮಾಡಿರುವುದರಿಂದ ಚಟುವಟಿಕೆಗಳು ಪುನರಾರಂಭಗೊಳ್ಳಲಿವೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸಚಿವರಾದ ಪ್ರಕಾಶ್ ಜಾವಡೇಕರ್ ಅವರಿಗೆ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದ್ದಾರೆ. INB मिनिस्टर जावड़ेकर साहब और उनकी टीम की, जिन्होंने आज हमें पुनरारंभ और शूटिंग करने की इजाज़त फिर से दी है. हम वादा करते हैं आपसे कि हम अपने प्रोटोकॉल को रखते हुए, पालन करते हुए, हम अपने देश में उस मनोरंजन की खुशहाली फिर से लेकर आएंगे. उसी गति के साथ, उसी जोश के साथ. आपका बहुत बहुत धन्यवाद.